ಹಲೋ, ಇವತ್ತು ಮನೆಯ ಪರಿಸ್ಥಿತಿ ಯಾವ ಥರ ಇದೆ ಅಂತ ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ ನೋಡಿ. ಇವತ್ತು ಬುಧವಾರ ಪೇಂಟಿಂಗ್ ಕೆಲಸ ಮುಗಿತಾನೇ ಇಲ್ಲ. ಇವತ್ತು ನಾಳೆ ಅಂತ ಹೇಳ್ತಾನೆ ಇದ್ದೀನಿ, ಆದರೆ ಕಂಪ್ಲೀಟೇ ಆಗ್ತಾ ಇಲ್ಲ. 10 ಡೇಸಿಂದ ಇದೇ ಆಗ್ತಾಯಿದೆ. ಪ್ರತಿದಿನ ಕ್ಲೀನ್ ಮಾಡು, ಪ್ರತಿದಿನ ಪೇಂಟಿಂಗ್ ಅವ್ರು ಬರ್ತಾರೆ, ಅವ್ರು ಯಾವತ್ತು ಬರೋದು ಸ್ಟಾಪ್ ಮಾಡ್ತಾರೆ ಅವತ್ತು ಮನೆ ಕ್ಲೀನ್ ಆಗುತ್ತೆ ಅಂತ ಪೇಂಟಿಂಗ್ ಔಟ್ ಸೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಾನು ವ್ಯಾಕ್ಯೂಮ್ ಕ್ಲೀನರ್ ತೊಗೊಂಡು ವೆಟ್ ಆ್ಯಂಡ್ ಡ್ರೈ ಎರಡು, ಅಂದರೆ ಒಂದು 6 ವರ್ಷ ಆಗಿರ್ಬೋದು ಯೂಸೇ ಮಾಡಿರಲಿಲ್ಲ, ಇವಾಗ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಎಲ್ಲನೂ ಕೂಡ ಧೂಳಿರ್ಬೋದು, ಅಕಸ್ಮಾತ್ ಏನಾದರೂ ನಾವೇನಾದರೂ ನೀರು ಚೆಲ್ಲಿದ್ರೆ, ಹಾಲು ಚೆಲ್ಲಿದ್ರೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಬೋದು, ಎಲ್ಲನೂ ಕೂಡ ನೀಟಾಗಿ ಎಳ್ಕೊಳ್ಳುತ್ತೆ. ನೋಡಿ, ಈ ಥರ 3ನೇ ಸಲ ಇದನ್ನು ಕ್ಲೀನ್ ಮಾಡ್ತಾ ಇರೋದು. ಆಲ್ರೆಡಿ ಕ್ಲೀನ್ ಆಯಿತು, ಇದು ಲಾಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಮತ್ತೆ ಅದೇ ಥರನೇ ಆಯಿತು ಗುರುವಾರ ಕೂಡ. ನೋಡಿ, ಎಲ್ಲನೂ ಕೂಡ ಬುಧವಾರ ಸಂಜೆ ಒಂದು 5 ಗಂಟೆ ಆಗಿದೆ, ಮಕ್ಕಳು ಬರೋಷ್ಟರಲ್ಲಿ ಅವ್ರಿಗೆ ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ಅಂದ್ಬಿಟ್ಟು ಬೇಗ ಬೇಗನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಇದ್ದು ಏನೂ ಯೂಸ್ ಮಾಡಲ್ಲ ಅಂತಾರಲ್ಲ ಆ ಥರ ಕ್ಯಾಟಗರಿ, ಇದನ್ನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ಮಧು ಸಂಸಾರ ಸಾಗರ. ಇವತ್ತು ಯಾವುದೋ ರೆಸಿಪಿನ ಮಾಡ್ತಾ ಇಲ್ಲ, ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಆ್ಯಸ್ ಯೂಶ್ವಲ್ ಅದೇ ಪೇಂಟಿಂಗ್ ಕೆಲಸ, ಒಂದು ಮನೆ ಯಾವ ಥರ ಇದೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಇದು ಗುರುವಾರದ ಒಂದು ದೃಶ್ಯ ಅಂತಲೇ ಹೇಳ್ಬೋದು, ಯಾವ ಥರ ಇದೆ ಅಂತ. ಸೋಫಾ ಎಲ್ಲ ಮಧ್ಯೆ ಕೇಳಿದು, ಎಲ್ಲನೂ ಕೂಡ ಮತ್ತೆ ಪೇಂಟಿಂಗ್ ಮಾಡೋದಕ್ಕೆ, ಒಳಗಡೆನೂ ಕೂಡ ಪೇಂಟಿಂಗ್ ಮಾಡಿ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು. ಹಂಗಾಗಿ ಒಳಗಡೆ ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ಸೋಫಾ ಎಲ್ಲ ಎಳೆದಿದ್ದಾರೆ. ಇಲ್ಲಿ ಒಂದು ವಾಲ್ ಮಾತ್ರ ಪೇಂಟಿಂಗ್ ಇತ್ತು, ಅದನ್ನು ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಒಬ್ಬರು ಇನ್ನೊಬ್ಬರನ್ನ ಕಳಿಸಿದ್ದಾರೆ, ಅವರು ನೋಡಿ, ನಾವು ಅಮೆಝಾನಲ್ಲಿ ಎಷ್ಟೊಂದು ಈ ಥರ ಪೋಸ್ಟರ್ಗಳನ್ನ ಬಿ ರೆಡಿ ಟು ಲರ್ನ್, ಟೆಲ್ ದ ಟ್ರೂತ್, ಈ ಥರ ಎಲ್ಲ ಮಕ್ಕಳಿಗೆ ಮೋಟಿವೇಶನ್ ಆ ಗೋಡೆಗಳ ಮೇಲೆ ಅವರು ಓಡಾಡೋ ಜಾಗದಲ್ಲಿ ಹಾಕ್ಕೊಂಡ್ರೆ ತುಂಬಾ ಒಂಥರ ಮೋಟಿವೇಶನ್ ಆಗುತ್ತೆ ಮಕ್ಕಳಿಗೆ ಅಂತಂದ್ಬಿಟ್ಟು ಅಮೆಝಾನಲ್ಲಿ ಇದನ್ನೆಲ್ಲ ತರಿಸ್ಕೊಂಡಿದ್ದೆ. ಇವಾಗೆಲ್ಲ ಕಿತ್ತಿ ಎಸ್ತಿದ್ದಾರೆ ನೋಡಿ. ಥಿಂಕ್ ಪಾಸಿಟಿವ್ ಈ ಥರ ಎಲ್ಲ ಪೋಸ್ಟರ್ಗಳನ್ನ ಹಾಕಿದ್ರೆ ಓದೋ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಂಗೆ ತುಂಬ ಇಷ್ಟ ಆಗುತ್ತೆ. ಹಂಗಾಗಿ ನಾನು ಎಲ್ಲ ಒಂದು ಅವರು ಓದ್ಕೊಳ್ಳೋ ಒಂದು ಕೋಣೆ ಇರುತ್ತಲ್ಲ ಅದರಲ್ಲಿ ಎಲ್ಲ ಕಡೆ ಈ ಥರ ಹಾಕಿದ್ದೆ, ಅದನ್ನೆಲ್ಲ ತೆಗೆದು ಎಲ್ಲ ಇದು ಮಾಡ್ತಾ ಇದ್ದಾರೆ. ಈ ರೂಮ್ನ ರೆಡಿ ಮಾಡಿಕೊಟ್ಟಿದ್ದಾರೆ ನೋಡಿ, ಯಾವ ಥರ ರೆಡಿ ಮಾಡಿದ್ದಾರೆ ಅಂತ. ಇದನ್ನು ನಾನು ಅಂದರೆ ಈ ಕಡೆ ಗ್ರೀನು ಈ ಕಡೆ ಪರ್ಪಲ್ಲು, ಇದನ್ನು ನಾನೇ ಚೂಸ್ ಮಾಡಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಲ್ಗಡೆ ಲೈಟು ನಮ್ಮ ಹಸ್ಬೆಂಡ್ ಚೂಸ್ ಮಾಡಿರೋದು ನೋಡಿ. ಸಿಂಪಲ್ಲಾಗಿ ಈ ಡಿಸೈನ್ನ ಮಾಡಿಸಿದ್ದಾರೆ, ಸಖತ್ತಾಗಿದೆ, ಸಖತ್ತಾಗಿ ಕಾಣಿಸ್ತಾ ಇದೆ. ಯಾರಿಗೆಲ್ಲ ಹೋಮ್ ಟೂರ್ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಈ ಥರ ಇತ್ತು ಗುರುವಾರದ ಒಂದು ದೃಶ್ಯ ಅಂತ. ಇದು ನನ್ನ ಮಕ್ಕಳು ಸ್ಕೂಲಲ್ಲಿ ತಗೊಂಡಿರುವಂಥ ಎಷ್ಟೊಂದು ಮೆಡಲ್ಗಳು, ಇನ್ನೂ ಒಂದಷ್ಟಿದೆ. ಮತ್ತು ನೋಡಿ, ಅಲ್ಲೊಂದು ಸ್ವಲ್ಪ ಇದೆ, ಎತ್ತಿಟ್ಟಿದ್ದೀನಿ. ನಿಮಗೆ ಈ ವಾಲ್ ಕಾಣಿಸ್ತಾ ಇದೆಯಾ? ಬ್ಲ್ಯಾಕ್ ಆಗಿಬಿಟ್ಟಿದೆ. ಬ್ಲ್ಯಾಕ್ ಅಂದರೆ ತುಂಬ ಏನು ಬ್ಲ್ಯಾಕ್ ಆಗಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ ನೋಡಿ. ಈ ಕಲರ್ಗೂ ಈ ಕಲರ್ಗೂ ನೋಡಿ, ಇಲ್ಲೂ ಕೂಡ ಆ ಒಂದು ಗಂಧದ ಕಡ್ಡಿ ಇದೆಯಲ್ಲ, ಗಂಧದ ಕಡ್ಡಿ ಹೋಗಿ ಎಲ್ಲ ಬಂದು ದೇವ್ರ ಮನೇಲಿ ಈ ಥರ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಹಂಗಾಗಿ ಇಲ್ಲಿಗೂ ಕೂಡ ಪೇಂಟ್ ಮಾಡ್ಸೋಣ ಅಂತ ಎಲ್ಲ ಎತ್ತಿಟ್ಟಿದ್ದೀನಿ. ಈಗ ಮನೆಯವರು ಬೈಕೊಂಡು ಹೋಗಿದ್ದಾರೆ, ನಾನು ಗಂಧದ ಕಡ್ಡಿ ಧೂಪ ಹಚ್ಚೋದ್ರಿಂದ ಈ ಥರ ಫುಲ್ಲು ಬ್ಲ್ಯಾಕ್ ಆಗಿದೆಯಂತೆ ಅಂತಂದ್ಬಿಟ್ಟು, ನೀನೇ ಇದೆಲ್ಲ ಬ್ಲ್ಯಾಕ್ ಮಾಡಿರೋದು ಅಂತಂದ್ಬಿಟ್ಟು ಬೈಕೊಂಡು ಹೋಗಿದ್ದಾರೆ. ಇದಕ್ಕೂ ಕೂಡ ಪೇಂಟ್ ಕೊಡಿಸಿದ್ದಾರೆ. ಒಂದು ಗೋಡೆ ಮಾಡ್ತಿದ್ದಂಗೆನೆ ಇನ್ನೊಂದು ಗೋಡೆ ಅಂತ ಎಷ್ಟಾಗುತ್ತೆ ಅಂದರೆ, 1 ವೀಕ್ 10 ಡೇಸೇ ಆಯಿತು ಅವಾಗಿಂದನೂ ಮಾಡಿಸ್ತಾನೆ ಇದ್ದೀವಿ, ಅದ್ರ ಕೆಲಸ ಮಾತ್ರ ಮುಗಿತಾ ಇಲ್ಲ. ಫೈನಲಿ ಇವತ್ತು ಮುಗಿಸಿ ಅಂತ ಹೇಳಿದ್ದೀವಿ, ಅದೇನು ಮಾಡ್ತಾರೋ ನಮಗೂ ಗೊತ್ತಿಲ್ಲ. ಫೈನಲಿ ಇವತ್ತು ಹೇಳ್ಬಿಟ್ಟಿದ್ದೀವಿ ನಮಗೆ ಫಿನಿಶ್ ಮಾಡಿ ಕೊಡಬೇಕಂತ. ಎಷ್ಟು ಮಾಡಿದ್ರೂ ಕೆಲಸನೇ ಮುಗಿತಾ ಇಲ್ಲ, ಪ್ರತಿದಿನ ಕೆಲಸ ಕ್ಲೀನ್ ಮಾಡು ಅಂತ. ಹಾಗಾಗಿ ಇವತ್ತು ಮುಗ್ಸೋಕ್ಕೆ ಹಿಡಿದೀವಿ, ನೋಡೋಣ ಮುಗಿಸ್ತಾರಾ ಅಥವಾ ನಾಳೆಗೆ ಪೋಸ್ಟ್ಪೋನ್ ಮಾಡ್ತಾರಾ ಗೊತ್ತಿಲ್ಲ. ನೋಡಿ, ಮೊನ್ನೆ ಪೂರ್ತಿ ಮತ್ತೆ ಅದೇ ಥರ ಆಗಿದೆ. ನೆನ್ನೆ ಪೂರ್ತಿ ಕ್ಲೀನ್ ಮಾಡಿದ್ದೆ, ಇವತ್ತು ಪೂರ್ತಿ ಅದೇ ಥರ ಬಂದು ಎಲ್ಲಾನು ಸೋಫಾ ಎಲ್ಲ ಎಳೆದು ಈ ಥರ ಮಾಡಿದ್ದಾರೆ. ಈಗ ನಾನಿಲ್ಲಿ ಪಾಯಸನ ಮಾಡ್ತಾ ಇದ್ದೀನಿ. ಪಾಯಸ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಅಮಾವಾಸ್ಯೆ ಅಂತೆ ಗುರುವಾರ, ನನಗೆ ಗೊತ್ತಿರಲಿಲ್ಲ. ಗುರುವಾರ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಶುಕ್ರವಾರ ಅಮಾವಾಸ್ಯೆ ಅಂತ ನಾನು ಅಂದ್ಕೊಂಡಿದ್ದೆ. ನಮ್ಮಮ್ಮ ಫೋನ್ ಮಾಡಿ ಅಮಾವಾಸ್ಯೆ ಇವತ್ತು ಅಂದಾಗ ಒಂದು ಅಮಾವಾಸ್ಯೆ ಪೂಜೆನ ಮಾಡದೇ ಇದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ಹಂಗಾಗಿ ಇಲ್ಲಿ ಮಕ್ಕನ ಸಿಡ್ಸಿತ್ತು, ಅಂದರೆ ಲೋಟಸ್ ತಾವರೆ ಹೂವಿನ ಬೀಜದಿಂದ ಮಾಡ್ತಾರಲ್ವ ಅದಿತ್ತು. ಹಂಗಾಗಿ ಅದರಲ್ಲೇ ಪಾಯಸ ಮಾಡೋಣ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಪಾಯಸನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಪೇಂಟಿಂಗ್ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ
ಇಲ್ಲಿ 8 ಗಂಟೆ ಆಯಿತು. 8 ಗಂಟೆಗೆ ನಾನು ಎಲ್ಲ ಒಂದು ಪೂಜೆ ಸಾಮಾನು ಎಲ್ಲಾನು ಕೂಡ ತೊಳೆದು ತೆಗೆದುಬಿಟ್ಟಿದ್ದೆ. ನಾನು ಅಮಾಸ್ಯ ಪೂರ್ಣಿಮೆಗೆ ಎಲ್ಲ ತೆಗೆಯಲ್ಲ ಪೂಜೆ ಸಾಮಾನು, ನನಗೆ ಗೊತ್ತಿಲ್ಲದೇನೆ ತೆಗೆದುಬಿಟ್ಟಿದೆ. ಹಂಗಾಗಿ ಮತ್ತೆ ಎಲ್ಲನೂ ರೀಅರೇಂಜ್ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲನೂ ಕೂಡ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೋ ಒಂಥರ ಸಮಾಧಾನ ಆಗುತ್ತೆ, ಪೂಜೆನ ಸ್ಕಿಪ್ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಅನಿಸುತ್ತೆ. ಹಂಗಾಗಿ ಪೂಜೆನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಒಂದು ಸೀಡ್ಸ್ ಇದೆಯಲ್ಲ ಇದನ್ನು ಹುರ್ಕೊಳ್ಳಿ. ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು, ಚೆನ್ನಾಗಿ ಗರ್ಗರಿ ಆಗುತ್ತೆ. ನೀವು ಹಾಲು ಕಮ್ಮಿ ಇತ್ತು ಅಂದರೆ ನೀರಲ್ಲಿ ನೆನೆ ಹಾಕಿ ಆಮೇಲೆ ಹಾಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಹಾಲು ಏನಾದರೂ ಜಾಸ್ತಿ ಇತ್ತು ಅಂದರೆ ಇದು ಹಾಲ್ಗೆ ಹಾಕಿದ ತಕ್ಷಣ ಹಾಲನ್ನ ಹೀರ್ಕೊಳ್ಳುತ್ತೆ. ಹಂಗಾಗಿ ಇವಾಗ ಹುರ್ಕೊಂಡಿದ್ದಾಯ್ತು, ಒಂದು 3 ನಿಮಿಷಗಳ ಕಾಲ ಹುರ್ಕೊಂಡಿದ್ದೀನಿ. ಇವಾಗ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಲೋಟದಲ್ಲಿ, ಒಂದು 300 ml ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ ಒಂದು ಲೋಟದಷ್ಟು ಪಾಯಸನ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ನೀರನ್ನು ಕೂಡ ಗಟ್ಟಿ ಹಾಲು ಹಾಕಿದ್ನಲ್ವಾ, ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದು ಕುದಿ ಬರಲಿ. ಇವಾಗ ನಾವು ಸಕ್ಕರೆ ಎಷ್ಟು ಬೇಕು ನೋಡಿಕೊಂಡು ನಿಮಗೆ ಹಾಕ್ಕೊಳ್ಳಿ. ಬೆಲ್ಲ ಹಾಕೋಕೆ ಹೋಗ್ಬೇಡಿ, ಹಾಲು ಒಡೆದೋಗುತ್ತೆ. ಸಕ್ಕರೆನ ಹಾಕ್ಕೊಳ್ಳಿ, ಯಾವ್ದು ಬೇಕಾದ್ರೂ ಆರ್ಗ್ಯಾನಿಕ್ ಬೇಕಾದ್ರೆ ಹಾಕೋದು, ವೈಟ್ ಶುಗರ್ ಬೇಕಾದರೂ ನೀವು ಹಾಕ್ಕೊಳ್ಬೋದು. ಈಗ ನಾನು ಸಕ್ಕರೆ ಹಾಕಿದ್ದಾಯಿತು, ಇವು ಕುದಿ ಬರೋವರೆಗೆ ವೆಯ್ಟ್ ಮಾಡೋಣ. ಅಷ್ಟರಲ್ಲಿ ನನ್ನ ಮಗ ಸ್ಕೂಲಲ್ಲಿ ಏನೇನು ನಡೀತು ಅಂತ ಎಲ್ಲ ಮಾತಾಡಿಕೊಂಡು, ಅವನಿಗೆ 8 ಗಂಟೆ ಆಗಿತ್ತಲ್ವ, ಹೊಟ್ಟೆ ಹಶುವಾಗ್ತಾಯಿತ್ತು. ಹಂಗಾಗಿ ಪಕ್ಕದಲ್ಲಿ ರೈಸ್ ಮಾಡಿಟ್ಟಿದ್ದೆ, ರೈಸು ಸಾಂಬಾರು, ಅದನ್ನೇ ಊಟ ಮಾಡ್ತೀನಮ್ಮ ಅಂತ ಅಂದ್ಬಿಟ್ಟು ಊಟ ಮಾಡ್ತಾ ಇದ್ದಾನೆ. 8 ಗಂಟೆ ಆಗಿತ್ತು, ನನಗೇನೋ ಒಂಥರ ಸಮಾಧಾನನೇ ಇರಲ್ಲ. ಪೂಜೆ ಮಾಡಿಬಿಟ್ರೆ ಏನೋ ಒಂಥರ ಮನಸ್ಸಿಗೆ ಪಾಸಿಟಿವ್ ಇದಿರುತ್ತೆ. ಹಂಗಾಗಿ ಪೂಜೆ ಮಾಡೋಣ ಇವತ್ತು, ಮನ್ನಾಳೆ ಶುಕ್ರವಾರ. ಮತ್ತು ಪೂಜೆ ಸಾಮಾನು ಎಲ್ಲ ಹಂಗೆ ಸಪ್ರೇಟಾಗಿದ್ದರೆ ದೇವ್ರ ಮನೆ ನೋಡೋದಕ್ಕೆ ಆಗಲ್ಲ. ಹಾಗಾಗಿ ಇವಾಗ ಹಾಲು ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಮಕ್ಕನ ಸಿಡ್ಸಿತ್ತಲ್ವ, ಅದು ಮತ್ತೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡ್ರೆ ಒಂದು 2 ನಿಮಿಷ ಕುದಿಸಿದ್ರೆ ಸಾಕು, ಪಾಯಸ ರೆಡಿ ಆಗುತ್ತೆ. ಇವಾಗ ಹುರ್ಕೊಂಡಿರುವಂಥ ಅದು ತಾವರೆ ಉಜ್ಜಿನ ಬೀಜ ಅದರಿಂದ ಮಾಡಿರ್ತಕ್ಕಂಥ ಮಕ್ಕನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಮಕ್ಕನ ನಾವು ಯೂಸ್ ಮಾಡೋದ್ರಿಂದ ಮೂಳೆಗಳು ಸ್ಟ್ರೆಂತ್ ಆಗುತ್ತೆ, ಕ್ಯಾಲ್ಶಿಯಂ ರಿಚ್ ಇದೆ. ನೀವು ನೋಡಿಕೊಂಡು ಕರಿ ಬೇಕಾದರೂ ಮಾಡ್ಕೊಳ್ಬೋದು, ಅಂದರೆ ಮಕ್ಕನ ಕರಿ ಮಾಡ್ಬೋದು, ಅಥವಾ ಪಲಾವ್ ಎಲ್ಲ ಮಾಡ್ತಿರಲ್ವ, ಪಲಾವು ಟೊಮೊಟೊ ಬಾತು ಇದನ್ನೆಲ್ಲ ಮಾಡಿದಾಗ ಒಂದಿಡೀ ಅಷ್ಟು ನೀವು ಹಾಕ್ಕೊಂಡು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇವಾಗ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದು ಹಾಕ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಎಷ್ಟಂದರೂ ನಮ್ಮ ಮನೇಲಿ ಪಟಾಫಟ್ ಅಂತ ಖಾಲಿಯಾಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿರೋ ಮನೆಗೆ ದ್ರಾಕ್ಷಿ ತುಂಬಾ ಇಷ್ಟಪಡ್ತಾರೆ. ಇಲ್ಲಿ ನಾನು ಒಂದು 3-4 ದ್ರಾಕ್ಷಿ ಅಷ್ಟೇ ಇದ್ದಿದ್ದು ಗೋಡಂಬಿ ಇತ್ತು. ಗೋಡಂಬಿ ಮತ್ತು ದ್ರಾಕ್ಷಿನ ಒಂದು 1/2 ಸ್ಪೂನ್ ತುಪ್ಪದಲ್ಲಿ ಹುರಿದು ಹಿಂಗೆ ಹಾಕ್ಕೊಂಡ್ರೆ ರೆಡಿ ಆಯಿತು. ತುಂಬಾ ಚೆನ್ನಾಗಿ, ಅಂದರೆ ಪೇಂಟಿಂಗ್ ಮಾಡ್ತಿದ್ರಲ್ವಾ ಅವರು ಕೂಡ ಇದ್ದರು, ಎಲ್ಲರಿಗೂ 2/2 ಸ್ಪೂನ್ ಅಷ್ಟು ಆಯಿತು. ಮೊದಲು ನೈವೇದ್ಯಕ್ಕೆ ಇಟ್ಬಿಟ್ಟು ಒಂದು ಪೂಜೆ ಮಾಡಿಬಿಡೋಣ. ಪೂಜೆ ಮಾಡಿದ್ರೆ ಇವತ್ತಿನ ಪೂಜೆ ಕಂಪ್ಲೀಟು. ಮನೆ ಪರಿಸ್ಥಿತಿ ಈ ಥರ ಇದ್ರೂ ಪೂಜೆ ಮಾಡ್ತಾಯಿದ್ದೀನಿ ಅಂತಂದರೆ, ಅಂದರೆ ನನಗೆ ಈ ಮನೇನ ಪೂರ್ತಿ ಕ್ಲೀನ್ ಮಾಡಬೇಕಂದ್ರೆ ಒಂದು 5 ಅವರ್ ಬೇಕು. ಹಾಗಾಗಿ ನಾಳೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಸದ್ಯಕ್ಕೆ ಅಡುಗೆ ಮಾಡಿ ಒಂದು ಪೂಜೆ ಮಾಡಿ ಇದನ್ನು ಇದು ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಯಾವುದ್ಯಾವುದಕ್ಕೆ ಫಸ್ಟು ಪ್ರಿಫರೆನ್ಸ್ ಕೊಡಬೇಕು ಅಂತ ನೋಡಿಕೊಂಡು ಅದನ್ನು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಪಾಯಸನ ರೆಡಿ ಮಾಡಿಕೊಂಡೆ ನೋಡಿ, ಈ ಥರ ಬಂದಿತ್ತು. ಸಖತ್ತಾಗಿರುತ್ತೆ, ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ಈ ಒಂದು ಪಾಯಸನ. ನೋಡಿ ಇವಾಗ ರೆಡಿ ಆಯ್ತಲ್ವ, ಬನ್ನಿ ಇವಾಗ ಪೂಜೆನೂ ಕೂಡ ಮಾಡಿಬಿಡೋಣ. ಪೂಜೆ ಮಾಡಾದಮೇಲೆ ನಮ್ಮ ಮನೆ ದೇವರೇ ಎದ್ದು ಬರೋ ಥರ ಅನಿಸುತ್ತೆ ಅಲ್ವಾ, ಮನಸ್ಸಿಗೂ ಅಷ್ಟೇ ಖುಷಿಯಾಗುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಕೂಡ ನಮಗೆ ಇರುತ್ತೆ. ಇದು ಕೂಡ ರೆಡಿ ಆಯಿತು. ಈಗ ಆದಷ್ಟು ಪಾಸಿಟಿವ್ ಆಗಿರೋಕ್ಕೆ ನಾವೆಲ್ಲರೂ ಯೋಚನೆ ಮಾಡೋಣ. ಅದೃಷ್ಟ ಜೊತೆಗೆ ದೇವರ ಆಶೀರ್ವಾದನೂ ತುಂಬಾ ಮುಖ್ಯ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಬನ್ನಿ ಇವಾಗ ಪೂಜೆ ರೂಮ್ಗೆ ಹೋಗೋಣ. ಪೂಜೆ ರೂಮ್ಗೆ ಹೋಗಿ ಆಹಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಳಗ್ಗೆ ನೋಡಿದ್ರಿ ನೀವು, ದೇವ್ರನ್ನ ಎಲ್ಲನೂ ತೆಗೆದು ಇಟ್ಟಿದ್ದೆ ಪೇಂಟ್ ಮಾಡ್ತಾರೆ ಅಂತ. ಅವ್ರು ಪೇಂಟಿಂಗ್ ಮಾಡಲಿಲ್ಲ, ಯಾಕೆಂದರೆ ಸೀಲಿಂಗ್ ಖಾಲಿಯಾಗಿತ್ತು ಅಂತ ಹೇಳಿದ್ರು. ಸೀಲಿಂಗ್ ಯಾವತ್ತೂ ವೈಟೇ ಹೊಡಿಬೇಕಂತೆ, ಗ್ರೀನ್ ಎಲ್ಲ ಹೊಡೆದ್ರೆ ಚೆನ್ನಾಗಿರಲ್ಲ ಅಂದರು. ಹಂಗಾಗಿ ಅದು ಪೇಂಟಿಂಗ್ ಮಾಡಿಲ್ಲ ಅವರು. ಇನ್ನೊಂದ್ಸಲಿ ಬಂದು ಮಾಡ್ಕೊಡ್ತೀವಿ ಅಂತೇಳಿ. ನೋಡಿ ಯಾವ ಥರ ಇದೆ, ಎಲ್ಲ ಈ ಥರ ಹರಡ್ಕೊಂಡಿದೆ. ಇದು ಒಂದು 4-5 ಅವರಾನ ಬೇಕಾಗುತ್ತೆ ನನಗೆ ಕ್ಲೀನ್ ಮಾಡೋದಕ್ಕೆ. ಹಂಗಾಗಿ ಇವಾಗ ಸದ್ಯಕ್ಕೆ ಎಷ್ಟು ಆಗುತ್ತೋ ಅಷ್ಟನ್ನು ಮಾಡಿಕೊಂಡು ಪೂಜೆಯೊಂದನ್ನು ಮುಗಿಸಿದ್ದೀನಿ ತುಂಬ ಸಿಂಪಲ್ಲಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಮ್ ಟೂರ್ ಬೇಕಾ ಬೇಡವಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.